ಮಾಧ್ಯಮೇಶ್ ಅವರು ಆನೆ ದಾಳಿಗೆ ಬಲಿಯಾಗಿದ್ದಾರೆ. ಅತ್ಯಂತ ಖಂಡನೀಯ ಅಗತ್ಯವಾಗಿದೆ. ಯಾರು ಆನೆಗಳನ್ನು ಪಳಗಿಸಿ ಅವುಗಳನ್ನು ಅವುಗಳಿಂದ ನಮ್ಮನ್ನೆಲ್ಲ ಪಾರ್ಪಡಿಸ ಪ್ರಯತ್ನ ಮಾಡಿ ಅವರೇ ಬಲಿಯಾಗಿರ್ತಾರೆ. ಮತ್ತೊಂದು ಉದಾಹರಣೆ ಜೊತೆಗಿಟ್ಟಿರುವಂಥ ಅನುಭವಗಳನ್ನ ಹೇಳ್ತೇವೆ. ಇದು ಅಂತ್ಯ ಯಾವಾಗ ಅಂತ ಗೊತ್ತಾಗುತ್ತೆ. ಎಲ್ಲ ಘಟನೆಗಳು ಕೂಡ ಆರಂಭವೇ ಆಯಿತು. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನಾವುಗಳು ಈ ಘಟನೆಗಳಾದಾಗ ಮಾತ್ರ ಅವರಿಗೆ ಅವಸ್ಥೆಯನ್ನು ವಹಿಸುತ್ತಿದ್ದರೆ ಉಳಿದಂತ ಮರೆಯಾಗ್ತದೆ. ನಾನು ಅರಣ್ಯ ಸಚಿವರು ನಾನು ಒತ್ತಾಯ ಮಾಡ್ತಿದ್ದೇನೆ, ಮನವಿ ಮಾಡ್ತಿದ್ದೇನೆ. ಗರಿಷ್ಠ ಇಲಾಖೆ ಅವರು ರೆಗ್ಯುಲರ್ ಎಂಪ್ಲಾಯಿ ಆಗಿದ್ದರೂ ಕೂಡ ರೆಗ್ಯುಲರ್ ಎಂಪ್ಲಾಯಿಗಿಂತ ಹೆಚ್ಚಾಗಿ ಕೆಲಸ ತ್ಯಾಗ ಮಾಡಿದ್ದಂಥ ಕುಟುಂಬ ಪಿ ಡಿ ಪಾಲಾಗಿದೆ. ಇದು ಹೋರಾಟಗಾರರ ಪಿ ಡಿ ಪಾಲಾಗಿದೆ. ಇವತ್ತಾದರೂ ಕೂಡ ನೀವು ಸೌಜನ್ಯಕ್ಕಾಗಿ ಬಂದು ಸ್ಥಳಕ್ಕೆ ಮಾನ್ಯ ಅರಣ್ಯ ಸಚಿವರು ಇಲ್ಲಿ ಸಾಂತ್ವನ ಹೇಳಬೇಕು, ಇಲ್ಲಿ ಸಭೆ ಮಾಡಬೇಕು. ಮುಂದೆ ಈ ರೀತಿಯ ಘಟನೆಗಳು ಪುನರಾವರ್ತನೆ ಆದ ರೀತಿಯಲ್ಲಿ ನೀವು ಕ್ರಮ ಕೈಗೊಳ್ಳಬೇಕು. ಯಾವುದೇ ರೀತಿಯ ಸಬೂಬನ್ನು ಹೇಳಬಾರ್ದು. ಸಬೂಬು ಕೇಳಿ ನಾವು ಎಲ್ಲರೂ ಹಿಂದೆ ನಾವು ಕೇಳಿದ್ರೆ ಹಿಂದಿನವ್ರು ಕೇಳ್ತಾರೆ. ಮುಂದೆ ಇವತ್ತು ಬರ್ತೀವಿ, ನಾಳೆ ಬರ್ತೀವಿ, ಬರಲೇಬೇಕು. ಸ್ಥಳಕ್ಕೆ ತೀರ್ಮಾನ ಹೇಳಬೇಕು ಅಂತಾಯ ಮಾಡಿ. ಒಂದು ಕಡೆ ಕಾಡಾನೆ ಹೋರಾಟಗಾರ ಜೊತೆಗೆ ಒಂದು ಧ್ವನಿ ಇಲ್ಲದಂಥ ಸ್ಥಿತಿ, ಅದ್ರ ಜೊತೆಗೆ ದಾಳಿ ನಿರಂತರವಾಗಿದೆ. ಏನು ನಿರಂತರ ದಾಳಿಗಳಿಂದ ನಾವೆಲ್ಲ ಕಣ್ಣಿಗೆ ಇಟ್ಟಿರೋದ್ರಿಂದ ಇದನ್ನು ಪರಿಹರಿಸೋಕ್ಕಾಗಲ್ವೇನ ಅಂತಕ್ಕಂಥ ಅಸಹಾಯಕತೆ ಇನ್ನೊಂದು ಕಡೆ ಕಾಣ್ತಾ ಇದೆ. ನಾನು ನಮ್ಮ ಬೆಳೆಗಾರರ ಜೊತೆ ಕೂಡ ಮಾತನಾಡ್ತೇನೆ, ಈಗಿನ ಪ್ರತಿನಿಧಿಗಳ ಕೂಡ ಮಾತನಾಡ್ತೇನೆ. ಅವೆಲ್ಲ ಒಗ್ಗಟ್ಟಾಗಿ ಸೇರಿ ಈ ಒಂದು ಸಮಸ್ಯೆನ ಬಗೆಹರಿಸೋಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರ